ಅರಿಸ್ಟಾಟಲ್ನ ಎಥಿಕ್ಸ್ ತಮಿಳು ಮೂಲ ಆಯುಷಾ ನಟರಾಜನ್ ಕನ್ನಡಕ್ಕೆ ಅನುವಾದ ಸಂದೇಶ ಒಂದು ಮಸೂರ ಅಂದರೆ ಲೆನ್ಸನ್ನು ಬಳಸಿಕೊಂಡು ಅರಿಸ್ಟಾಟಲ್ ಸುಮಾರು 1000 ಪುಟಗಳ ಪುಸ್ತಕವನ್ನು ಬರೆದರೆಂದರೆ ನಿಮಗೆ ಅಚ್ಚರಿಯಾಗಬಹುದು ಅವರ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕೆಂದರೆ ಎರಡು ಪುಸ್ತಕವನ್ನು ನೋಡಬಹುದು ಮೊದಲನೆಯದು ನಿಕೋಮೇಷಿಯನ್ ಎಥಿಕ್ಸ್ ಎರಡನೆಯದು ಎಡೂಮಿಯನ್ ಎಥಿಕ್ಸ್ ಈಗ ಮೊದಲನೇ ಪುಸ್ತಕದ ಬಗ್ಗೆ ನಾವು ನೋಡೋಣ ನಿಕೋಮೇಷಿಯನ್ ಎಥಿಕ್ಸ್ ಈ ಪುಸ್ತಕವನ್ನು ಅರಿಸ್ಟಾಟಲ್ರ ಮಗ ಮತ್ತು ಅವರ ತಂದೆ ಹೆಸರು ಕೂಡ ನಿಕೋಮೇಷಿಯನ್ ಆಗಿದ್ದರಿಂದ ಈ ಒಂದು ಪುಸ್ತಕವನ್ನು ಅವರ ಮಗ ನಿಕೋಮೇಷಿಯನ್ ಅವರು ಬರೆಯಲಾಗಿದೆ ಎಂದು ಹೇಳಲಾಗುತ್ತದೆ ಅರಿಸ್ಟಾಟಲ್ 320 BC ಅಂದರೆ ಕ್ರಿಸ್ತಪೂರ್ವ 320ನೇ ವರ್ಷದಲ್ಲಿ ಜನಿಸಿದ್ದರೆಂದು ಅಲಮಾರಿ ಸೂಫಿಯಾಸ್ ತಂಡ ತಮ್ಮ ಗುರುಗಳಾದ ಸಾಕ್ರಟಿಸ್ನ ಜೊತೆಗೆ ಗ್ರೀಸ್ನಲ್ಲಿ ಇದ್ದರೆಂದು ಈ ವಿದ್ಯಾರ್ಥಿಗಳ ಪೈಕಿ ಪೈಥಾಗರಸ್ ಮತ್ತು ಪ್ಲಾಟೋ ಕೂಡ ಇದ್ದರೆನ್ನಲ್ಲಿ ಹೇಳಲಾಗುತ್ತದೆ ಪ್ಲಾಟೋ ಶಾಲೆಯಲ್ಲಿ ಅರಿಸ್ಟಾಟಲ್ ಹಲವು ವಿಚಾರಗಳನ್ನು ವಿಷಯಗಳನ್ನು ಕಲಿತರೆಂದು ಹೇಳಲಾಗುತ್ತದೆ ಅರಿಸ್ಟಾಟಲ್ ಮಹಾವೀರನೆಂದು ಖ್ಯಾತಿ ಹೊಂದಿರುವಂತಹ ಅಲೆಕ್ಸಾಂಡರ್ನ ಗುರುವು ಆಗಿರುವುದನ್ನು ಕೂಡ ಅಲ್ಲಗಳೆಯಲಾಗುವುದಿಲ್ಲ ಹಾಗೆಯೇ ಗ್ರೀಸ್ನ ಪ್ರಸಿದ್ಧ ಶಿಕ್ಷಕರಾಗಿ ಅರಿಸ್ಟಾಟಲ್ ಹೆಸರುವಾಸಿಯಾದಲ್ಲಿ ಎರಡನೇ ಮಾತಿಲ್ಲ ಅಲೆಕ್ಸಾಂಡ್ರಿಯಾ ಮಹಾನಗರದಲ್ಲಿ ಲೀಸಿಯಂ ಎಂಬ ಶೈಕ್ಷಣಿಕ ಕೇಂದ್ರದಲ್ಲಿ ಅರಿಸ್ಟಾಟಲ್ ರವರು ಹಲವು ಬಗೆಯ ಉಪನ್ಯಾಸಗಳನ್ನು ನೀಡುತ್ತಿದ್ದರೆಂದು ಹೇಳಲಾಗುತ್ತದೆ ಈ ಉಪನ್ಯಾಸಗಳನ್ನೆಲ್ಲ ನಿಕೋಮೇಸಿಯನ್ ಸಂಗ್ರಹಿಸಿ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದ ಅದನ್ನೇ ಈ ನಿಕೋಮೇಸಿಯನ್ ಎಥಿಕ್ಸ್ ಎಂದು ಹೇಳಲಾಗುತ್ತದೆ ಎರಡನೇ ಪುಸ್ತಕದ ಹೆಸರು ಏನಿದೆ ಇದನ್ನು ಎಡುಮಿಯನ್ ಎಥಿಕ್ಸ್ ಎಂದು ಕರೆಯಲಾಗುತ್ತದೆ ಈ ಪುಸ್ತಕವನ್ನು ಅರಿಸ್ಟಾಟಲ್ ರವರ ವಿದ್ಯಾರ್ಥಿಯಾದ ಎಡುಮಿಯನ್ ಹಲವು ವಿಚಾರಗಳನ್ನು ಸಂಗ್ರಹಿಸಿ ಹೊರತರಲಾಗಿದೆ ಹೊರತರಲು ಪ್ರಯತ್ನಿಸಿ ಅದನ್ನು ಹೊರತಂದರೆಂದು ಹೇಳಲಾಗುತ್ತದೆ ಈ ಎರಡು ಪುಸ್ತಕಗಳ ಮೊದಲನೆಯದ ಮಗನ ಮೂಲಕ ಎರಡನೆಯದು ವಿದ್ಯಾರ್ಥಿ ಅಂದರೆ ತಮ್ಮ ಶಿಷ್ಯನ ಮೂಲಕ ಹೊರಪ್ರಪಂಚಕ್ಕೆ ಅಧ್ಯಯನ ಅದರಲ್ಲೂ ವೈಜ್ಞಾನಿಕವಾದ ಅಧ್ಯಯನದ ಮಾಹಿತಿಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತೆಂದೇ ಹೇಳಬಹುದು ಈ ಅಧ್ಯಯನದಲ್ಲಿ ಹಲವು ಕ್ಷೇತ್ರಗಳನ್ನು ಮುಖ್ಯವಾಗಿ ಫಿಸಿಕ್ಸ್ ಅಂದರೆ ಭೌತವಿಜ್ಞಾನ ಜೀವವಿಜ್ಞಾನವಾದಂಥ ಬಯಾಲಜಿ ಮೆಟಾಫಿಸಿಕ್ಸ್ ಲಾಜಿಕ್ ಎಥಿಕ್ಸ್ ಮಾರಲ್ಸ್ ಹೀಗೆ 10 ಹಲವು ಕ್ಷೇತ್ರಗಳ ವಿಚಾರಗಳನ್ನು ಮೂಡಿದಂತಹ ಮೌಲ್ಯಗಳು ಸಿದ್ಧಾಂತಗಳು ಸಾಮಾಜಿಕ ಚಿಂತನೆಗಳಿಗೆ ಸೂಕ್ತವಾದಂತಹ ಉತ್ತರ ಹಾಗೂ ಪರಿಹಾರಗಳನ್ನು ಅರಿಸ್ಟಾಟಲ್ ಪರಿಚಯಿಸಿದರೆಂದೇ ಹೇಳಲಾಗುತ್ತದೆ ಪ್ರತಿ ಪ್ರಜೆಯು ತನ್ನಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಸೂಕ್ತವಾದ ಉತ್ತರವನ್ನು ಅಧ್ಯಯನದ ಮೂಲಕ ಹೇಗೆ ಕಂಡುಕೊಳ್ಳಬಹುದೆಂಬುದನ್ನು ಮತ್ತು ಅದರಿಂದ ಪಡೆಯಬಹುದಾದ ಲಾಭವೇನೆಂಬುದನ್ನು ಸಹ ಈ ಪುಸ್ತಕದ ಮೂಲಕ ತಿಳಿಯಬಹುದಾಗಿದೆ ಈ ಪುಸ್ತಕದಲ್ಲಿ ಒಟ್ಟು 10 ಅಧ್ಯಾಯಗಳಿದ್ದು ಈ ಪುಸ್ತಕವನ್ನು ನೀವು ಅಂತರ್ಜಾಲದಲ್ಲಿ ಓದಬಹುದಾಗಿದೆ ಹಾಗೆ ಈ ಪುಸ್ತಕವನ್ನು ಸಹ ನೀವು ಆನ್ಲೈನ್ನಲ್ಲಿ ಇ ಕಾಮರ್ಸ್ ವೆಬ್ಸೈಟ್ಗಳ ಮೂಲಕ ಖರೀದಿ ಮಾಡಿ ಓದಬಹುದಾಗಿದೆ ಗುಟನ್ಬರ್ಗ್ ಪ್ರಾಜೆಕ್ಟ್ ಎಂಬ ಒಂದು ಜಾಲತಾಣದಲ್ಲಿ ಕೂಡ ಹಲವಾರು ಪುಸ್ತಕಗಳನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡಿ ನಂತರದಲ್ಲಿ ಓದಬಹುದಾಗಿದೆ ಇದರಲ್ಲಿ ಸ್ವಾರಸ್ಯಕರವಾದಂಥ ವಿಷಯವೇನೆಂದರೆ ಅಲೆಕ್ಸಾಂಡರ್ನ ಮರಣದ ಒಂದು ಬಳಿಕ ಅಲೆಕ್ಸಾಂಡ್ರಿಯಾ ಎಂಬಂತಹ ಈ ಒಂದು ವಸ್ತು ಸಂಗ್ರಹಾಲಯ ಹಾಗೆ ಗ್ರಂಥಾಲಯವನ್ನು ಸುಟ್ಟು ಭಸ್ಮ ಮಾಡಲಾಗಿತ್ತು ನಾಶವಾದಂತಹ ಈ ಒಂದು ಗ್ರಂಥಾಲಯದಲ್ಲಿ ಈ ಅಲೆಕ್ಸಾಂಡರ್ ಮರಣದ ನಂತರ ಆದಂತಹ ಒಂದು ಇದರಲ್ಲಿ ಅರಿಸ್ಟಾಟಲ್ ರವರ ನಿಕೋಮೇಷಿಯನ್ ಎಥಿಕ್ಸ್ ಎಂಬ ಪುಸ್ತಕ ಕೂಡ ಇತ್ತು ಎಂದು ಹೇಳಲಾಗುತ್ತದೆ ಅರಿಸ್ಟಾಟಲ್ ರವರು ಈ ಒಂದು ಪುಸ್ತಕವನ್ನು ಸ್ವತಃ ಓದಿ ವಿಮರ್ಶಿಸಿದ ಪುಸ್ತಕವೆಂದು ಇತಿಹಾಸಗಾರರು ತಿಳಿಸುವರು ಈ ಪುಸ್ತಕವನ್ನು ಅವರ ಮಗ ತನ್ನ ತಂದೆಗಾಗಿ ಅರ್ಪಣೆ ಮಾಡಿದ್ದನೆಂದು ಹೇಳಲಾಗುತ್ತದೆ ಎಡುಮಿಯನ್ ಎಥಿಕ್ಸ್ ಎಂಬ ಪುಸ್ತಕದಲ್ಲಿ ಅವರ ವಿದ್ಯಾರ್ಥಿಗಳು ಅಂದರೆ ಶಿಷ್ಯರು ತಮ್ಮ ಗುರುವಿನ ಈ ಪುಸ್ತಕವನ್ನು ಎಡುಮಿಯನ್ ಎಥಿಕ್ಸ್ ಎಂಬ ಪುಸ್ತಕವನ್ನು ಅರ್ಪಿಸಿದರೆಂದು ಹೇಳಲಾಗುತ್ತದೆ ಈ ಪುಸ್ತಕವನ್ನು ಅರಿಸ್ಟಾಟಲ್ ಓದಿಲ್ಲದಿದ್ದರೂ ಸಹ ವಿಜ್ಞಾನದ ಮತ್ತು ಇತಿಹಾಸ ಒಂದು ಇತಿಹಾಸದ ತಜ್ಞರುವ ಪ್ರಕಾರ ಈ ಪುಸ್ತಕವನ್ನು ವಿಶ್ವ ಮಟ್ಟದಲ್ಲಿ ತಕ್ಕ ಮನ್ನಣೆಯನ್ನು ನೀಡಿರುವರು ಎಂದು ಹೇಳಲಾಗುತ್ತದೆ ಈ ಪುಸ್ತಕವನ್ನು ಯೂಕ್ಲಿಡ್ರಿಂದ ಹಿಡಿದು ಹಲವಾರು ಜನ ಆಗಿನ ಕಾಲದ ಖ್ಯಾತಿ ಹೊಂದಿದ್ದಂತಹ ವಿಜ್ಞಾನಿಗಳು ಹಲವಾರು ರೀತಿಯಾದಂತಹ ವಿಮರ್ಶೆಗಳನ್ನು ಮತ್ತು ಈ ಪುಸ್ತಕವನ್ನು ಗುರುತಿಸಿ ತಮ್ಮ ಪುಸ್ತಕದಲ್ಲಿ ಖುದ್ದು ಖ್ಯಾತ ವಿಜ್ಞಾನಿಯಾದ ಸ್ಟೀಫನ್ ಹಾಕಿನ್ ರವರು ವಿಜ್ಞಾನದ ಇತಿಹಾಸದಲ್ಲಿ ಪ್ರಸಿದ್ಧ ವಿಜ್ಞಾನ ಪುಸ್ತಕದಲ್ಲಿ ಇದು ಒಂದು ಎಂದು ಗುರುತಿಸಿ ಗೌರವಿಸಿದ್ದಾರೆ
ಈ ಪುಸ್ತಕದಲ್ಲಿ ತನ್ನ ಸುತ್ತಲಿನ ಸಮಾಜದ ಚಿಂತನೆಯನ್ನು ಮತ್ತು ತಾನು ಚಿಂತಿಸುವ ಹಲವು ಪ್ರಶ್ನೆ ಹಾಗೂ ಉತ್ತರಗಳನ್ನು ಹಲವು ಪುಟಗಳಲ್ಲಿ ರೂಪಿಸಲಾಗಿದೆ. ಮುಖ್ಯವಾಗಿ ಅಧ್ಯಯನದ ಮೂಲಕ ಅಂದರೆ ರಿಸರ್ಚ್ನಿಂದ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ವಿವರಿಸಲಾಗಿದೆ. ಮೊದಲ ಬಾರಿಗೆ ಅಧ್ಯಯನದ ಹಾದಿ ಅಂದರೆ ಸಂಶೋಧನೆಯ ಹಾದಿ, ಹಾಗೆ ಅಪೋಥೀಸಿಸ್ ಕಲಿಕೆ, ಸಂಗ್ರಹಣೆ ಹಾಗೂ ಅಂತಿಮ ಪರಿಹಾರಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದಲೇ ದಾಖಲಿಸುವ ವಿಧಾನವನ್ನು ಸಹ ಮೊದಲ ಬಾರಿಗೆ ವಿವರಿಸಲಾಗಿದೆ ಎಂದು ಹೇಳಲಾಗಿದೆ. ನಿಕೋಮೇಶಿಯನ್ ಎಥಿಕ್ಸ್ ಪುಸ್ತಕವು ಸಂಪೂರ್ಣವಾಗಿ ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯದ ಬೆಂಕಿಗೆ ತುತ್ತಾಗಿ ನಾಶವಾಗಿದ್ದರೂ ಸಹ ಎಡುಮಿಯನ್ ಎಥಿಕ್ಸ್ ಎಲ್ಲೆಡೆ ಲಭ್ಯವಿತ್ತು. ಈ ಪುಸ್ತಕದ ಮೂಲಕ ನಿಕೋಮೇಶಿಯನ್ ಎಥಿಕ್ಸ್ ಅನ್ನು ಪುನರ್ ನಿರ್ಮಾಣ ಮಾಡಿದಲೆಂದು ಹೇಳಲಾಗುತ್ತದೆ. ಇಂದು ಒಟ್ಟು 10 ಸಂಪುಟಗಳಲ್ಲಿ ಎಲ್ಲರಿಗೂ ಓದಲು ಅರಿಸ್ಟಾಟಲ್ರ ಎಥಿಕ್ಸ್ ಪುಸ್ತಕ ಎಂಬ ಹೆಸರಿನಲ್ಲಿ ಲಭ್ಯವಿದೆ. ನಂತರ ಶತಮಾನದ ಶ್ರೇಷ್ಠ ವಿಜ್ಞಾನಿಗಳಾದ ಫ್ರಾನ್ಸಿಸ್ ಬೇಕನ್ ಈ ಪುಸ್ತಕಗಳನ್ನು ಮೂಲ ಆಧಾರವಾಗಿ ಇಟ್ಟುಕೊಂಡೇ ಹಲವು ಬಗೆಯ ವೈಜ್ಞಾನಿಕ ಸಂಶೋಧನೆ ಮತ್ತು ಚಿಂತನೆಗಳನ್ನು ಒಳಗೊಂಡಂತಹ ವೈಜ್ಞಾನಿಕ ವಿಚಾರಗಳನ್ನು ಬೆಳೆಸುವತ್ತ ಮುಂದುವರಿಸಿದರು ಎಂದು ಹೇಳಲಾಗುತ್ತದೆ. ಅರಿಸ್ಟಾಟಲ್ನ ಚಿಂತನೆ ಹಾಗೂ ಸಂಶೋಧನೆಗಳಲ್ಲಿಯೂ ಹಲವು ಲೋಪಗಳಿದ್ದವು. ಅವರ ಈ ಸಂಗ್ರಹ ನಮ್ಮ ಸಹಸ್ರ ವರ್ಷಗಳಲ್ಲಿನ ಅಪರೂಪದ ಅದರಲ್ಲಿಯೂ ನವ ಸಮಾಜದ ವೈಜ್ಞಾನಿಕ ನೆಲೆಯ ಮೂಲ ಮಾದರಿಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು. ಈ ಪುಸ್ತಕದಲ್ಲಿ ಮೂಢನಂಬಿಕೆಗಳು ಮೌಢ್ಯಗಳು ಕೂಡ ಬೆರೆತು ಹೋಗಿದೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಹೆಚ್ಚು ತಿಳುವಳಿಕೆ ಮತ್ತು ವೈಜ್ಞಾನಿಕ ಚಿಂತನೆ ನಂಬಿಕೆ ಬೆಳವಣಿಗೆಗಳಿಗೆ ಅವಕಾಶಗಳು ಸಿಕ್ಕುವುದು ಬಹಳ ಕಡಿಮೆ ಇತ್ತು. ಈ ಪುಸ್ತಕ ತಕ್ಕ ಮಟ್ಟಿಗೆ ಚಿಂತನಾ ಶೈಲಿ ಬದಲಿಸುವತ್ತ ಒಂದು ಪ್ರಯತ್ನವನ್ನು ಮಾಡಿದೆ ಎಂದು ಹೇಳಬಹುದು. ಖಂಡಿತವಾಗಿಯೂ ವೈಜ್ಞಾನಿಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳಲು ಬಿಡುವಿನ ಸಮಯದಲ್ಲಿ ಈ ಪುಸ್ತಕವನ್ನು ಒಮ್ಮೆ ಓದಲು ಪ್ರಯತ್ನಿಸಿರಿ. ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡುತ್ತೇನೆ ಎಂದು ಹೇಳುತ್ತಾ ತಪ್ಪದೆ ನಿಮ್ಮಶಿಲಾ ಬ್ರೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಚಿಹ್ನೆಯನ್ನು ಆಯ್ಕೆ ಮಾಡಿ. ಆಗಿಂದಾಗ ಹಲವಾರು ವಿಡಿಯೋ ಅಪ್ಡೇಟ್ಸ್ಗಳನ್ನು ನೀವು ಪಡೆದುಕೊಳ್ಳಿ. ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.